ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬಹಳ ದೊಡ್ಡ ರೀತಿಯಲ್ಲಿ ಇವಿಎಂ ಮತ್ತು ಇವಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವಿಎಂ ಅನ್ನ ದುರುಪಯೋಗಪಡಿಸಿಕೊಳ್ಳಲಾಗ್ತಾ ಇದೆ ಅಂತ ಒಂದು ಆರೋಪ ಏನು ಬರ್ತಾ ಇತ್ತು, ಆ ಆರೋಪಕ್ಕೆ ಇಂಬು ನೀಡುವಂತಹ ರೀತಿಯಲ್ಲಿ ಕೆಲವು ಮಾಹಿತಿಗಳು ಬರ್ತಾ ಇದೆ. ಇವಿಎಂ ಮತ್ತು ವಿವಿಪ್ಯಾಟ್ ತಾಳೆ ಆಗ್ತಾ ಇಲ್ಲ, ಹೊಸ ಪ್ರಧಾನಿ ಹೊಸ ಸಂಪುಟ ಬಂದರೂ ಮುಗಿಯದ ಮತಯಂತ್ರ ಅನುಮಾನ, ಮತಯಂತ್ರಗಳಲ್ಲೇನು ನಡೆದಿದೆ ಎಂಬ ವಿವಾದಕ್ಕೆ ಹೊಸ ತಿರುವು. ಜೊತೆಗೆ ನಿನ್ನೆ ನಡೆದಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿರುವಂತದ್ದು ನಿನ್ನೆ ಎಲ್ಲವೂ ಕೂಡ ಬ್ಯಾಲೆಟ್ ಪೇಪರ್ ಅಲ್ಲಿ ನಡೆದಿತ್ತು. ಮತಯಂತ್ರಗಳ ಮೇಲಿನ ಅನುಮಾನ ಗಟ್ಟಿಯಾಗುವಂತಹ ವರದಿಯಿಂದ ಈಗ ವಿವಾದವಾಗ್ತಾ ಇದೆ. TheQuint.com ದ ಕ್ವಿಂಟ್ ಚುನಾವಣಾ ಆಯೋಗವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. TheQuint.com ಪೋರ್ಟಲ್ TheQuint.com ಪ್ರಕಾರ 373 ಕ್ಷೇತ್ರಗಳಲ್ಲಿ ಮತ ಯಂತ್ರದ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಹೇಗೆ ಅಂತ ಹೇಳ್ತೀನಿ. 373 ಕ್ಷೇತ್ರಗಳಲ್ಲಿ ಚಲಾವಣೆಯಾದ ಮತಕ್ಕೂ ಎಣಿಕೆಯಾದ ಮತಕ್ಕೂ ಸಾಕಷ್ಟು ತೊಂದರೆ ಉಂಟಾಗಿದೆ. 1, 2, 3 ಮತ್ತು 4ನೇ ಹಂತಗಳ ಚುನಾವಣೆಯಲ್ಲಿನ ದೋಷ ಎಂದ ವರದಿ. ಈ ದೋಷವನ್ನು ಪ್ರಶ್ನಿಸಿರುವ ವರದಿಗೆ ಚುನಾವಣಾ ಆಯೋಗ ಪ್ರತಿಕ್ರಿಯೆ ನೀಡುತ್ತಾ ಇಲ್ಲ. ಇವಿಎಂ ಹಾಗೂ ವಿವಿಪ್ಯಾಟ್, ಯಾಕೆಂತಂದ್ರೆ ಇವಿಎಂನಲ್ಲಿ ನೀವು ಒಂದು ಪಕ್ಷಕ್ಕೆ ಮತ ಹಾಕಿದ ನಂತರ ಆ ಪಕ್ಕದ ವಿವಿಪ್ಯಾಟ್ನಲ್ಲಿ ಯಾವ ಪಕ್ಷಕ್ಕೆ ಮತ ಹಾಕಿದ್ದೀರಿ ಅಂತೇಳಿ ಒಂದು ಕ್ಲಿಪ್ ತೋರಿಸ್ತಾ ಇತ್ತು, ಒಂದು ಕಾಗದ ತುಂಡು ಕಾಣ್ತಾ ಇತ್ತು. ಕೊನೆಗೆ ಎಣಿಕೆಯ ಸಂದರ್ಭದಲ್ಲಿ ನೀವು ಇವಿಎಂ ಮೆಷಿನ್ ಅಲ್ಲಿ ಯಾರಿಗೆ ಓಟ್ ಹಾಕಿದ್ದೀರಿ ಮತ್ತು ಆ ವಿವಿಪ್ಯಾಟ್ ನನ್ನ ಎಣಿಕೆ ಮಾಡಿದಾಗ ಒಂದೇ ತರ ಬಂದ್ರೆ ನೋ ಪ್ರಾಬ್ಲಮ್, ಆದರೆ ಅದು ಸರಿಸಮಾನವಾಗಿ ಬರ್ತಾ ಇಲ್ಲ. ಒಂದೆರಡು ಕ್ಷೇತ್ರ ಅಲ್ಲ ಸರ್, 373 ಕ್ಷೇತ್ರಗಳ ಮತದಾನ. ಸೊ ಈಗ ಮತ ಎಣಿಕೆ ತನಿಖೆಯಾಗಲು ಕಾಂಗ್ರೆಸ್ ಆಗ್ರಹ ಮಾಡಿದೆ. ಈ ವರದಿಯನ್ನು ಪ್ರಸ್ತಾಪಿಸಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಟ್ವೀಟ್ ಕೂಡ ಮಾಡಿದ್ದಾರೆ, ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು ಅವರು, ಚುನಾವಣೆ ಮುಗಿದು ಇನ್ನು ಕೆಲ ದಿನಗಳಾಗಲಿಲ್ಲ, ಅಷ್ಟರಲ್ಲೇ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಹೇಗೆ ನಾವು ಜಯಭೇರಿ ಬಾರಿಸಿದ್ವಿ, ನಮಗೆಲ್ಲ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ. ನಿಜ ಹಾಗಿದ್ರೆ ಎಲ್ಲೋ ಒಂದು ಕಡೆ ತಪ್ಪುಗಳಾಗಿದೆಯಾ? ಈ ವರದಿಯನ್ನೇ ದಾಳ ಮಾಡಿಕೊಂಡ ಕಾಂಗ್ರೆಸ್ ಆಯೋಗದ ವಿರುದ್ಧ ದನಿ ಎತ್ತಿದೆ. TheQuint.com ತನ್ನ ವರದಿಯಲ್ಲಿ ಹೇಳಿದೆ, ಪೋರ್ಟಲ್ ತನ್ನ ವರದಿಯಲ್ಲಿ ಹೇಳಿದೆ, 373 ಕ್ಷೇತ್ರಗಳಲ್ಲಿ ತಾಳೆಯಾಗ್ತಾ ಇಲ್ಲ. ಚುನಾವಣಾ ಆಯೋಗ ಕೂಡ ಆರಂಭದಲ್ಲಿ ಇದನ್ನ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿತ್ತು, ಅದಾದ ನಂತರ ಈಗ ಅದನ್ನು ಡಿಲೀಟ್ ಮಾಡಿದೆ. ಈಗ ಆ ವರದಿಯನ್ನು ಡಿಲೀಟ್ ಮಾಡಿದೆ. ಹಾಗಿದ್ರೆ 373 ಕ್ಷೇತ್ರಗಳಲ್ಲಿ ಯಾರ್ಯಾರು ದೊಡ್ಡವರಿದ್ದಾರೆ ಅಂತ ಹೇಳುವಾಗ ನಿಮ್ಮ ಒಂದು ಅನುಭವಕ್ಕಾಗಿ ಹೇಳ್ತಾ ಇದ್ದೀನಿ. ಹೇಮಮಾಲಿನಿ ಸ್ಪರ್ಧೆ ಮಾಡಿದಂತಹ ಮಥುರಾ ಕ್ಷೇತ್ರದಲ್ಲೂ ಕೂಡ ಇದಾಗಿದೆ. ಏನಾಗತ್ತೆ ಹಾಗಿದ್ರೆ ನೋಡಿ, ದಿನೇಶ್ ಗುಂಡೂರಾವ್ ಅವರ ಟ್ವೀಟ್ ಮತ್ತೊಮ್ಮೆ ಓದ್ತೀನಿ ನಿಮ್ಮ ಮುಂದೆ. ಗ್ಲಾರಿಂಗ್ ಮಿಸ್ ಮ್ಯಾಚ್ ಇನ್ ಇವಿಎಂ ಮೆಷಿನ್ಸ್ ಫಿಗರ್ಸ್ ಅಂಡ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡಸಂಟ್ ಸೀಮ್ಸ್ ಟು ಹ್ಯಾವ್ ಎನಿ ಆನ್ಸರ್ಸ್ ಇನ್ ಎ ಡೆಮೋಕ್ರಸಿ. ಟ್ರಾನ್ಸ್ಪರೆನ್ಸಿ ಇನ್ ದ ಎಲೆಕ್ಟ್ರಲ್ ಪ್ರೋಸೆಸ್ ಈಸ್ ಆಫ್ ಪ್ಯಾರಾಮೌಂಟ್ ಇಂಪಾರ್ಟೆನ್ಸ್. ECI needs to clarify quickly and clearly. ಇಷ್ಟೆಲ್ಲ ಗ್ಲಾರಿಂಗ್ ಮಿಸ್ ಮ್ಯಾಚ್ ಇನ್ ಇವಿಎಂ ಮೆಷಿನ್ಸ್ ಫಿಗರ್ಸ್ ಅಂದ್ರೆ ಇವಿಎಂ ಅಲ್ಲಿ ಬಂದಿರುವಂತಹ ಸಂಖ್ಯೆಗೂ ವಿವಿಪ್ಯಾಟ್ ಅಲ್ಲಿ ಬರ್ತಿರುವಂತಹ ಸಂಖ್ಯೆಗೂ ಎಣಿಕೆಯಾದಾಗ ಮಿಸ್ ಮ್ಯಾಚ್ ಆಗ್ತಾ ಇದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ವೆರಿ ಇಂಪಾರ್ಟೆಂಟ್. ಅದನ್ನ ಓಕೆ, ವಿವಿಪ್ಯಾಟ್ಗಿಂತ ಹೆಚ್ಚಾಗಿ ವೀಕ್ಷಕರೇ, ಇಲ್ಲಿ ಏನಾಗಿದೆ, ಒಟ್ಟು ಮತದಾನ ಎಷ್ಟಾಗಿದೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಕನ್ಫ್ಯೂಷನ್ಸ್ ಇದ್ರೆ. ಇವಿಎಂನಲ್ಲಿ ಎಷ್ಟು ಜನ ಮತದಾನ ಮಾಡಿದ್ದಾರೆ? ಫಾರ್ ಎಕ್ಸಾಂಪಲ್, 100,100 ಜನ ಮತದಾನ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಆದರೆ ಕೌಂಟ್ ಮಾಡುವಾಗ ಅಲ್ಲಿ 100,100,100 ಅಥವಾ 100,900,100 100,800,000 ಈ ರೀತಿಯ ಲೆಕ್ಕಾಚಾರಗಳು ಬರ್ತಾ ಇದೆ. ಕೇವಲ ಲೆಕ್ಕಾಚಾರಗಳು ಜಾಸ್ತಿ ಮಾತ್ರವಲ್ಲ, ಕೆಲವು ಕಡೆ 4,000-5,000 ಕಡಿಮೆ ಕೂಡ ಬರ್ತಾ ಇದೆ. ಇವಿಎಂ ಮೆಷಿನ್
ಅಂದ್ರೆ ಆರಂಭದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾವ್ ಎಷ್ಟು ಓಟ್ ಪೋಲ್ ಆಗಿದೆ ಅಂತೇಳಿ ಲೀಸ್ಟ್ ಬರುತ್ತೆ, ಯಾರೆಲ್ಲ ಓಟ್ ಮಾಡಿದ್ದಾರೆ ಅಂತ ಲೀಸ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ 100 ಜನ ಓಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಇವಿಎಂ ನಲ್ಲಿ. ಇದು ವಿವಿಪ್ಯಾಟ್ ಅಲ್ಲ, ಸಾರಿ, ಈ ವಿವಿಪ್ಯಾಟ್ ಇದಕ್ಕೂ ಸಂಬಂಧ ಇಲ್ಲ, ಅದು ಬೇರೆ. ಇವಿಎಂ ನಲ್ಲಿ ಇದು ಮೊದಲಿಗೆ ಇವಿಎಂ ನಲ್ಲಿ ಓಟ್ ಮಾಡ್ತೀವಿ, 100 ಜನ ಓಟ್ ಮಾಡಿದ್ದಾರೆ. ಎಣಿಕೆ ಆಗುವಂತ ಸಂದರ್ಭದಲ್ಲಿ 100 ಲೆಕ್ಕ ಮಾತ್ರ ಬರ್ಬೇಕು ತಾನೆ, ನಮಗೆ 105 ಲೆಕ್ಕ ಬರ್ತಾ ಇದೆ. ಆ 5 ಹೆಚ್ಚು ಮತಗಳು ಎಲ್ಲಿಂದ ಬಂತು ಪ್ರಶ್ನೆ. ಇಂಥದ್ದು 373 ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆದಿದೆ. 373 ಇದು ಬಹಳ ದೊಡ್ಡ ರೀತಿಯ ಅಂತರ ಆಗುತ್ತೆ. ಯಾಕಂತಂದ್ರೆ ಇದು theQuint.com ತನ್ನ ಪೋರ್ಟಲ್ ನಲ್ಲಿ ಇದನ್ನು ಪ್ರಕಟಿಸಿದೆ. ದಿನೇಶ್ ಗುಂಡೂರಾವ್ ಅವರು ಕೂಡ ಇದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ದಾರೆ. ಮತದಾನವಾದ ಮತಗಳ ಸಂಖ್ಯೆಗೂ ಮತ ಎಣಿಕೆಯಾದ ಸಂಖ್ಯೆಗೂ ತಾಳೆ ಆಗಿಲ್ಲದಿರುವುದು theQuint.com ವಿವರವಾಗಿ ತನ್ನ ವರದಿಯಲ್ಲಿ ಪ್ರಸ್ತಾಪಿಸಿದೆ. ನೀವು theQuint.com ಅಲ್ಲಿ ಹೋಗಿ ನೋಡಬಹುದು. ಮತದಾನವಾದ ಮತಕ್ಕಿಂತ ಎಣಿಕೆಯಾದ ಮತ ಹೆಚ್ಚಿರುವುದು ಹಾಗೂ ಮತಗಳ ಕೊರತೆ ಇರುವುದು 4 ಕ್ಷೇತ್ರಗಳನ್ನು ವರದಿಯಲ್ಲಿ ಉದಾಹರಿಸಿದೆ. 4 ಕ್ಷೇತ್ರಗಳನ್ನು ತೋರಿಸಿದೆ ನೋಡಿ. ಕಂಚಿಪುರಂನಲ್ಲಿ 12,14,086 ಮತಗಳು ಚಲಾವಣೆಯಾಗಿದೆ. ಎಣಿಕೆಯಾಗುವಾಗ 12,32,417 ಮತಗಳು. ಇಲ್ಲಿ ವಿವಿಪ್ಯಾಟ್ ಎಣಿಕೆ ಮಾಡಿಲ್ಲ. ಹೆಚ್ಚಳವಾಗಿರೋದೆಷ್ಟು? 18,331 ಹೆಚ್ಚಳವಾಗಿದೆ. ಧರ್ಮಪುರಿ ಇಲ್ಲಿ 11,94,440 ಮತಗಳು ಚಲಾವಣೆಯಾಗಿದೆ. ಎಣಿಕೆಯಾದಾಗ ಇಲ್ಲಿ ಎಲ್ಲರ ಮುಂದೆ ಎಣಿಕೆ ಆಗುತ್ತೆ. 12,12,311 ಮತಗಳು. ಹೆಚ್ಚಳ ಎಷ್ಟು? 17,871 ಮತಗಳು. ಆ ಮತಗಳನ್ನು ಯಾರು ಹಾಕಿದ್ರು? ಇನ್ನು ಶ್ರೀಪರಂಬುದು ಇಲ್ಲಿ 13,88,666 ಮತಗಳು ಚಲಾವಣೆ ಆಗುತ್ತೆ. ಅಲ್ಲಿ ಅಷ್ಟು ಜನ ಬಂದಿರ್ತಾರೆ ಬೇರೆ 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 ಬೂತ್ಗಳಲ್ಲಿ ಎಲ್ಲ ಸೇರಿ. ಅದೆಲ್ಲವನ್ನು ಎಣಿಕೆ ಮಾಡುವಾಗ ಎಣಿಕೆಯಲ್ಲಿ ಸಿಕ್ಕುವುದು 14,03,178 ಅಂದ್ರೆ 14,518 ಮತಗಳು ಜಾಸ್ತಿ ಬಂದಿದೆ. ಎಲ್ಲಿಂದ ಬಂತು? ಕೇವಲ ಜಾಸ್ತಿ ಬಂತು ಅಂತ ಮಾತ್ರವಲ್ಲ, ಕಡಿಮೆ ಬಂದಂತಹ ಉದಾಹರಣೆಗಳು ಕೂಡ ಇದೆ ನೋಡಿ. ಇದು ಚೆನ್ನೈ ದಕ್ಷಿಣ. ಚೆನ್ನೈ ದಕ್ಷಿಣದಲ್ಲಿ 11,11,681 ಮತಗಳು ಚಲಾವಣೆಯಾಗಿದೆ. ಎಣಿಕೆಯಾದಾಗ 11,23,410 ಮತಗಳು ಸಿಕ್ಕಿದೆ. 11,729 ಹೆಚ್ಚಳ. ಆ 11,729 ಮತಗಳನ್ನು ಹಾಕಿದ್ದು ಯಾರು ಆಗಿದ್ರೆ? ಅಲ್ಲಿಗೆ ಜನ ಬಂದೇ ಇಲ್ಲ ಅಂತಂದ್ರೆ ಅಷ್ಟು ಜನ. ತಿರುವಳ್ಳೂರಿನಲ್ಲಿ 13,95,121 ಮತಗಳು ಚಲಾವಣೆ ಆಗುತ್ತೆ. ಅವತ್ತು ಬಂದು ಓಟಲ್ಲಿ ಬೂತಲ್ಲಿ ಓಟ್ ಮಾಡ್ತಾರೆ. ಕೌಂಟಿಂಗ್ ದಿವಸ ಲೆಕ್ಕ ಸಿಗೋದು 14,03,349. 8,228 ಎಲ್ಲಿಂದ ಬಂತು ಹೆಚ್ಚುವರಿ? ಇನ್ನು ಮಥುರಾದಲ್ಲಿ, ಮಥುರಾ ಹೇಮಮಾಲಿನಿ ಅವರ ಕ್ಷೇತ್ರ, 10,88,206 ಜನ ಮತ ಚಲಾಯಿಸುತ್ತಾರೆ. ಲೆಕ್ಕ ಸಿಗುತ್ತೆ, ಬಂದವರೆಲ್ಲ ಸಿಕ್ಕೇ ಸಿಗ್ತಾರೆ. 10,92,112 ಎಣಿಕೆಯಾದಾಗ ಸಿಗುತ್ತೆ. ಹಾಗಿದ್ರೆ 9,906 ಮತಗಳು ಎಲ್ಲೋಯ್ತು? ಎಲ್ಲಿಂದ ಬಂತು? ಚುನಾವಣಾ ಆಯೋಗ ಡಿಲೀಟ್ ಮಾಡಿದೆ ಈಗ ಅದನ್ನ. ಮತಗಳ ಡೇಟಾವನ್ನ theQuint.com ಪ್ರಕಟಿಸಿದೆ. ಚುನಾವಣಾ ಆಯೋಗ ಇದನ್ನ ಡಿಲೀಟ್ ಮಾಡಿದೆ. theQuint.com ಇದನ್ನ ಪ್ರಕಟಿಸಿದೆ. ಮತಗಳ ಕೊರತೆ ಮತ್ತು ಹೆಚ್ಚು ಮತಗಳಿರುವ ಕ್ಷೇತ್ರಗಳ ವಿವರ ನಾನು ನಿಮಗೆ ಹೇಳಿದೆ ನೋಡಿ. ಔರಂಗಾಬಾದ್ನಲ್ಲಿ 8,767 ಹೆಚ್ಚಳ. ಅರುಣಾಚಲ ದಕ್ಷಿಣದಲ್ಲಿ 7,961 ಹೆಚ್ಚಳ. ಕಂಚೀಪುರದಲ್ಲಿ ಮತದಾನ ಮಾಡಿದಕ್ಕೂ ರಿಸಲ್ಟ್ ಬಂದಿರುವುದಕ್ಕೂ ಹೆಚ್ಚಳ ಕಂಡು ಬರ್ತಾ ಇದೆ. 18,330 ಅಥವಾ 1830. ಅವಿನಾಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅವಿನಾಶ್ ಒಂದು ಕಡೆ ಆರಂಭದಲ್ಲಿ ಇದ್ದದ್ದು ಇವಿಎಂ ಮೆಷಿನ್ ಅಲ್ಲಿ ಕೌಂಟ್ ಮಾಡುವುದು ಮತ್ತು ವಿವಿಪ್ಯಾಟ್, ಇದು ಆ ವಿಚಾರ ಅಲ್ಲ. ಈಗೇನು ಅಂತಂದ್ರೆ ಆರಂಭದಲ್ಲೇ ಈಗೇನು ವಿವಿಪ್ಯಾಟ್ ಲೆಕ್ಕ ಹಾಕುವಾಗ ಏನ್ ಸಿಗುತ್ತೆ ಗೊತ್ತಿಲ್ಲ. ಆರಂಭದಲ್ಲೇ ಓಟ್ ಹಾಕಿದ್ದಕ್ಕೂ ಕೌಂಟ್ ಮಾಡಿದಕ್ಕೆ ಇಷ್ಟು ವ್ಯತ್ಯಾಸ ಬರುತ್ತೆ. ಅವತ್ತು ಒಂದು 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿವಿಪ್ಯಾಟ್ ಗಳನ್ನು ಲೆಕ್ಕ ಹಾಕ್ತಿವಿತ್ತಿತ್ತು, ಅದು ಕೂಡ ಏನಾಯ್ತು ಗೊತ್ತಿಲ್ಲ. ಆದ್ರೆ ಈಗ ಇಷ್ಟು ಮತಗಳು ಬಹಳ ನಿಚ್ಚಳವಾಗಿ ಹೆಚ್ಚಳವಾಗಿ ಕಾಣ್ತಾ ಇರೋದು 373 ಕ್ಷೇತ್ರ ಅಂತ ಹೇಳುವಾಗ ಬಹಳ ಆಶ್ಚರ್ಯ ಆಗುತ್ತೆ. ಯಾಕೆ ಹೀಗೆ? ಇದರ ಬಗ್ಗೆ ಯಾರು ಧ್ವನಿ ಎತ್ತುತ್ತಾ ಇಲ್ವಾ? ಅಥವಾ ಚುನಾವಣಾ ಆಯೋಗ ಅದನ್ನ ಡಿಲೀಟ್ ಯಾಕೆ ಮಾಡ್ತು? theQuint ಈಗ ಅದನ್ನ ಪ್ರಕಟಿಸಿದೆ. ಎಲ್ಲಾದರೂ ಅವಕಾಶಗಳಿದೆಯಾ ಇದರ ಬಗ್ಗೆ ಹೋರಾಟ ಮಾಡೋದಕ್ಕೆ, ಅಥವಾ ಇದರಿಂದ ಏನಾದರೂ ಬದಲಾವಣೆ ಆಗತ್ತಾ? ಓವರ್ ಟು ಯು ಅವಿನಾಶ್. ಜಯಪ್ರಕಾಶ್, theQuint.com ಪ್ರಕಟಿಸಿರುವ ವರದಿಯ ಪ್ರಕಾರ ಇದು 373 ಕ್ಷೇತ್ರಗಳಲ್ಲಿದೆ. ವಿವಿಪ್ಯಾಟ್ ಮತ್ತು ಇವಿಎಂ ನ ತಾಳೆ ಆಗೋದೇನಿದೆ ಅದು ಸಮಸ್ಯೆ ಎಲ್ಲೂ ಕಂಡು ಬರಲಿಲ್ಲ. ಕೆಲವು ಕಡೆ ಇವಿಎಂ ನಲ್ಲಿ ಲೆಕ್ಕ ಮುಗಿದ ತಕ್ಷಣ ವಿವಿಪ್ಯಾಟ್ ನ 5 ಏನ್ ರ್ಯಾಂಡಮ್ ಆಗಿ ಚೆಕ್ ಮಾಡಿದ್ರು,
ಅದರಲ್ಲೆಲ್ಲೂ ಏನು ಸಮಸ್ಯೆ ಬರಲಿಲ್ಲ ಅಂತ ಅವತ್ತು ವರದಿ ಆಗಿತ್ತು. ಆದರೆ ಈ ದಿ ಕ್ವಿಂಟ್ ಡಾಟ್ ಕಾಮ್ ಏನ್ ಮಾಡಿದೆ, ಆಯಾ ಹಂತದ ಮತದಾನ ಮುಗಿದ ತಕ್ಷಣ ಏನು ವೆಬ್ಸೈಟ್ ನಲ್ಲಿ ಚುನಾವಣಾ ಆಯೋಗ ಪ್ರಕಟಿಸ್ತು, ಎಷ್ಟು ಜನ ವೋಟ್ ಮಾಡಿದ್ರೆ, ಎಷ್ಟು ಜನ ಮತದಾರರಿದ್ರು, ಎಷ್ಟು ಜನ ವೋಟ್ ಮಾಡಿದ್ದಾರೆ ಅಂತ ಆ ವರದಿನ ತೆಗೆದಿಟ್ಕೊಂಡಿದ್ರು. ಅದಾದ ನಂತರ ಮತ ಎಣಿಕೆ ಮುಗಿದ ನಂತರ ಯಾರ್ಯಾರಿಗೆ ಎಷ್ಟು ಮತ ಅಂತೇಳಿ ಏನು ಲೆಕ್ಕ ಬಂತು ಅದನ್ನು ಮತ್ತು ಫಸ್ಟ್ ಏನ್ ಅಪ್ಲೋಡ್ ಮಾಡಿದ್ರು ಎರಡನ್ನೂ ತಾಳೆ ಹಾಕಿ ನೋಡಿದಾಗ ಈ ವ್ಯತ್ಯಾಸವನ್ನು ದಿ ಕ್ವಿಂಟ್ ಡಾಟ್ ಕಾಮ್ ಪ್ರಸ್ತಾಪಿಸಿದೆ. ಆದರೆ ಈ ವ್ಯತ್ಯಾಸದ ಬಗ್ಗೆ ಇಮೇಲ್ ಮಾಡ್ತಾರೆ ದಿ ಕ್ವಿಂಟ್ ಡಾಟ್ ಕಾಮ್ನವರು ಚುನಾವಣಾ ಆಯೋಗಕ್ಕೆ. ಅದರಲ್ಲಿ ಒಂದು ಕ್ಷೇತ್ರದ ಬಗ್ಗೆ ಮಾತ್ರ ಒಂದು ಸ್ಪಷ್ಟನೆ ಬರುತ್ತೆ, ಲೆಕ್ಕ ಮಾಡೋದ್ರಲ್ಲಿ ತಪ್ಪಾಗಿತ್ತು ಅಂತ. ಉಳಿದ ಕ್ಷೇತ್ರಗಳ ಬಗ್ಗೆ ಇದು ಚುನಾವಣಾ ಆಯೋಗ ಯಾವುದೇ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅಂತೇಳಿ ದಿ ಕ್ವಿಂಟ್ ಡಾಟ್ ಕಾಮ್ ಆರೋಪಿಸಿದೆ. ಈಗ ಇದನ್ನ ಕಾಂಗ್ರೆಸ್ ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಇದು ತನಿಖೆ ಆಗಬೇಕು. ಒಂದು ವಿಚಿತ್ರ ಅಂದ್ರೆ ಜಯಪ್ರಕಾಶ್, ಇದು ಯಥಾವತ್ ವರದಿಯಲ್ಲೇನಿದೆ ಅಂತೇಳಿ ನೋಡಿದ್ವಿ. ಅದಾದ ನಂತರ ನಾವು ಪರಿಶೀಲನೆ ಮಾಡಲಿಕ್ಕೆ ಹೋದಾಗ ಇಲ್ಲೇನು ಈ ಕ್ಷೇತ್ರಗಳಲ್ಲಿ 11 ಕ್ಷೇತ್ರಗಳ ಉದಾಹರಣೆಯನ್ನು ದಿ ಕ್ವಿಂಟ್ ಡಾಟ್ ಕಾಮ್ ಕೊಟ್ಟಿದೆ. ಈ 11 ಕ್ಷೇತ್ರಗಳ ಪೈಕಿ ಕೆಲವು ಕಡೆ ಬಿಜೆಪಿ ಗೆದ್ದಿದೆ, ಒಂದೆರಡು ಕ್ಷೇತ್ರಗಳಲ್ಲಿ ಡಿಎಂಕೆ ಗೆದ್ದಿದೆ, ಮತ್ತು ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೂಡ ಗೆದ್ದಿದೆ. ಹೀಗಾಗಿ ಇದ್ಯಾವುದೋ ಒಂದು ಪಕ್ಷದ ಕೈ ಚಳಕವೋ ಅಥವಾ ಯಂತ್ರದ ತಪ್ಪೋ ಅಥವಾ ಚುನಾವಣಾ ಆಯೋಗ ಒಂದು ಕ್ಷೇತ್ರದಲ್ಲಿ ಏನ್ ಹೇಳ್ಕೊಂಡಿದೆ ಲೆಕ್ಕ ಮಾಡಿದ್ರೆ 11 ಗಂಟೆ ಕೂಡ ಮಾತಾಡ, ಯಾಕಂದ್ರೆ ಟೈಮ್ನ ಅಭಾವ ಇದೆ. ಈಗ ಸುವರ್ಣ